ಯಾವ ಬೆಳೆ ಹಾನಿಗೆ ಎನ್ ಡಿ ಆರ್ ಎಫ್ ಇಂದ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡಿಂದ ಪ್ರತಿ ವರ್ಷ ಒಂದು ಹೆಕ್ಟೇರ್ಗೆ ಇಂತಿಷ್ಟು ಹಣ ಅಂತ ನಿರ್ಧಾರ ಮಾಡಿತ್ತು. 6,800 ರೂಪಾಯಿ ಎನ್ ಡಿ ಆರ್ ಎಫ್ ಇಂದ ಸೆಂಟ್ರಲ್ ಎನ್ ಡಿ ಆರ್ ಎಫ್ ಫಂಡಿಂದ ಈ ಥರ ಬೆಳೆ ಹಾನಿಗೆ ಪರಿಹಾರವನ್ನು ಕೊಡ್ತಿದ್ರು. ಈ ಬಾರಿ ಕರ್ನಾಟಕ ಸರ್ಕಾರ ಆರು ಸಾವಿರದ ಎಂಟುನೂರು ಜೊತೆಗೆ ಕರ್ನಾಟಕ ಸರ್ಕಾರನೂ ಕೂಡ 6,800 ಸೇರಿಸಿ ಪರಿಹಾರವನ್ನು ಒಂದು ಹೆಕ್ಟೇರ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು. ಒಟ್ಟು 13,600 ರೂಪಾಯಿ, 6,800 ಕೊಡೋ ಜಾಗದಲ್ಲಿ 13,600 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕೆಲವು ನೀರಾವರಿ ಪ್ರದೇಶ, ಹೆಚ್ಚುವರಿಯಾಗಿ ನೀರಾವರಿ ಪ್ರದೇಶದಲ್ಲಿ ಒಂದು ಹೆಕ್ಟೇರ್ ಬೆಳೆಗೆ ಎನ್ ಡಿ ಆರ್ ಎಫ್ ಫಂಡಿಂದ 11,500 ರೂಪಾಯಿ ಪರಿಹಾರವನ್ನು ಕೊಡ್ತಾಯಿದ್ರು. ಆದರೆ ಈ ಬಾರಿ ಬೊಮ್ಮಾಯಿ ಅವರು ಬಹುಶಃ ದೇಶದಲ್ಲಿ ಯಾರೂ ಮಾಡಿಲ್ದಿರ್ತಕ್ಕಂಥದ್ದು, ಅದ್ರ ಜೊತೆಗೆ 13,500 ಸೇರಿಸಿ ಒಂದು ಹೆಕ್ಟೇರ್ ಪ್ರದೇಶದ ಬೆಳೆ ಪರಿಹಾರಕ್ಕೆ 25,000 ರೂಪಾಯಿ ಕೊಡೋ ಅಂಥದ್ದು ಮಾಡಿದ್ದಾರೆ. ಬರೀ ಅಷ್ಟಕ್ಕೆ ಅಲ್ಲ, ಹಿಂದೆ ತೋಟಗಾರಿಕೆ ಇದು ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಎನ್ ಡಿ ಆರ್ ಎಫ್ ಫಂಡಲ್ಲಿ 18,000 ರೂಪಾಯಿ ಇತ್ತು. ಈ ಬಾರಿ ರಾಜ್ಯ ಸರ್ಕಾರ ಆ 18,000 ರೂಪಾಯಿಗೆ ಇನ್ನು 10,000 ರೂಪಾಯಿ ಸೇರಿಸಿ 28,000 ರೂಪಾಯಿ ಪರಿಹಾರವನ್ನು ಒಂದು ಹೆಕ್ಟೇರ್ಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದೆ. ಕೊರೋನಾದ ಮಧ್ಯದಲ್ಲಿ ಆರ್ಥಿಕ ಸ್ಥಿತಿ ಇಷ್ಟು ಸಂಕಷ್ಟ ಇರೋ ಸಂದರ್ಭದಲ್ಲಿ ಇದಕ್ಕೋಸ್ಕರ 1,200 ಕೋಟಿ ರೂಪಾಯಿ ಹೆಚ್ಚುವರಿ ಖರ್ಚಾಗ್ತಾ ಇದೆ. ಅವರು ಅಧಿಕಾರವನ್ನು ಪಡೆದಂಥ ಪ್ರಾರಂಭದ ದಿನಗಳಲ್ಲಿ ರೈತರ ಮಕ್ಕಳಿಗೆ ಮಾಸಾಶನ ಕೊಡಬೇಕು, ಅವರ ವಿದ್ಯಾ ಮಾಸಾಶನ ಕೊಡಬೇಕು ಅಂತ 1,200 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದರು. 1,200 ಕೋಟಿ ರೂಪಾಯಿ ರೈತರ ಮಕ್ಕಳ ಅವರಿಗೆ ಸ್ಕಾಲರ್ಶಿಪ್ಪು, ಹಾಗೆ ಎಮ್ ಎಸ್ ಪಿ ಒಳಗಡೆ ಬೆಳೆ ವ್ಯಾಪ್ತಿನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ನಾನು ಅಂತಂತಂದರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇವಲ ಒಂದು 3 ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ರೈತರ ಪರವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಐತಿಹಾಸಿಕವಾದಂಥ ಚಾರಿತ್ರಿಕವಾದಂಥದ್ದು.